ಏನೇ ಅಕ್ಕ ಇವರು ಬೆಳಗ್ಗೆ ಹೋದವರು ಇಷ್ಟು ಹೊತ್ತಾದರೂ ಒಬ್ಬರು ಪತ್ತೆನೇ ಇಲ್ಲ ಎಲ್ಲಾದರೂ ಹಾಳಾಗಿ ಹೋಗ್ಲಿ ಬಿಡ ಊರಲ್ಲಿ ಹಾಳಾಗಿ ಹೋಗ್ತಾರೆ ಬಂದ್ರು ನೋಡು प्रसाद कारले मर्तबिटे मगले तंदिया गोबे हमे हद्लू ते इवर जो बर्त अद ननू अर्थ आगता प्रसाद मरत्रंते वर्ष आयल नानु ताली कटी इवते वर्ष अल्वा तातम्मन हरके अंत सुळ्ळु हेळ्दे अल्वा लच्चे केवल ताली कट्टिद्रे गंड आगल्ल गंड आदवनु हेंटिगे रक्षणे कोडबेकु गंड आदवनु हेंटि कष्ट सुखगळल्लि भागियागबेकु गंड आदवनु हेंटि बेकु बेडगळन्न पूरैसबेकु आग्ले अदक्कोंदु अर्थ सिगोदु निज हेळु ನಿನಗೆ ಈ ಸಂಬಂಧ ಅಲ್ಲದೇ ಇರೋ ಸಂಬಂಧದಿಂದ ಸಂತೋಷ ಸಿಕ್ಕಿದ್ಯಾ ಎಷ್ಟು ಸಂಬಂಧಗಳಿಗೆ ಹೆಸರು ಇರುತ್ತೆ ಆದರೆ ಸಂಬಂಧಗಳಿಗೆ ಮರ್ಯಾದೆ ಇರಲ್ಲ ಕೆಲವು ಸಂಬಂಧಗಳಿಗೆ ಹೆಸರು ಇರಕಿಲ್ಲ ಆದರೆ ಆ ಸಂಬಂಧಗಳು ಅವರ ಜೀವನಕ್ಕೆ ಉಸಿರಾಗಿರುತ್ತವೆ ನನಗೆ ಏನು ಸಿಕ್ಕಿದ್ಯೋ ನನ್ನ ಅದರಾಗೆ ಸಂತೋಷವಾಗಿದ್ದೀನಿ ಎಷ್ಟು ದಿನ ಗೊತ್ತಿಲ್ಲ ಬಹುಶಃ ಕೊನೆ ಉಸಿರಿರುವವರೆಗೂ ಅದು ನನಗೆ ಸಿಗೋ ಶಿಕ್ಷೆ ಆಗಲ್ವಾ ನಾನು ಒಬ್ಬಳು ಜೀವನ ಹಾಳು ಮಾಡಿದೆ ಅಂತ ಆಗಲ್ವಾ ಸತ್ಯ ನಿಮಗೆ ಗೊತ್ತು ನೀವು ಯಾರ್ ಜೀವನನು ಹಾಳು ಮಾಡಿಲ್ಲ ಸಾಯಬೇಕಾಗಿರೋ ನನ್ನನ್ನ ಕಾಪಾಡಿ ಹೊಸ ಜೀವ ಜೀವನ ಕೊಟ್ಟಿದ್ದೀರಾ ಇದರಲ್ಲಿ ಶಿಕ್ಷೆನ ಮಾತೇ ಇಲ್ಲ ತಪ್ಪೋ ಸರಿನೋ ನಾನು ನಿನ್ನನ್ನ ಸಂತೋಷವಾಗಿರೋ ಹಾಗೆ ನೋಡ್ಕೋಬೇಕಲ್ವಾ ಬೇಡ ನನಗೆ ಈಗಿರೋ ಸಂತೋಷನೇ ಸಾಕು ಹೆಚ್ಚೇನು ಬೇಡ ನಿಮ್ಮ ಋಣ ತೀರಿಸೋದಕ್ಕೆ ನಾನು 7 ಜನ್ಮ ಎತ್ತಿ ಸೇವೆ ಮಾಡಿದ್ರು ಅದು ಕಡಿಮೆನೇ ಕೆಲವು ಸಂಬಂಧಗಳಿಗೆ ಹೆಸರು ಇರಕಿಲ್ಲ ಆದರೆ ಆ ಸಂಬಂಧಗಳು ಅವರ ಜೀವನಕ್ಕೆ ಉಸಿರಾಗಿರುತ್ತವೆ ನನಗೆ ಏನು ಸಿಕ್ಕಿದ್ಯೋ ನಾನು ಅದರಾಗೆ ಸಂತೋಷವಾಗಿದ್ದೀನಿ ಎಷ್ಟು ದಿನ ಗೊತ್ತಿಲ್ಲ ಬಹುಶಃ ಕೊನೆ ಉಸಿರಿರುವವರೆಗೂ ಇದೇನ್ ಗೊಂಬೆ ಇವರ ಜೊತೆ ಬರ್ತಾ ಇದ್ದೀಯಾ ಏನೋ ಕೆಲಸ ಇದೆ ಬೇರೆ ಕಡೆ ಹೋಗ್ತೀನಿ ಅಂತಿದ್ದೆ ಹೋ ಮಮ್ಮಿ ಹೋದ ಕೆಲಸ ಆಯ್ತು ಇನ್ನು ಟೈಮ್ ಇತ್ತಲ್ವಾ ಅದಕ್ಕೆ ಇವ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಟೈಮ್ ಇತ್ತು ಅಂದಿದ್ರೆ ನಾವು ಶಾಪಿಂಗ್ ಆದ್ರೂ ಹೋಗಬಹುದಿತ್ತಲ್ಲ ಶಾಪಿಂಗ್ ಇನ್ ಯಾವತ್ತಾದ್ರೂ ಹೋದ್ರೆ ಆಯ್ತು ಮಮ್ಮಿ ಶ್ವೇತಾ ಚಿಕ್ಕಿ ಮಮ್ಮಿಗೆ ಪ್ರಸಾದ ಕೊಡಿ ಅಕ್ಕ ನಿಮ್ಮಿಬ್ರು ಪರವಾಗಿ ನಿಮ್ಮಿಬ್ರಿಗೂ ಒಳ್ಳೆದಾಗ್ಲಿ ಅಂತ ದೇವರತ್ರ ನಾನೇ ಕೇಳ್ಕೊಂಡೆ ಚಂದ ಮುಖದಲ್ಲಿ ಚಂದ್ರ ಅರಳಿದಾನೆ ಏನು ಸಮಾಚಾರ ಆಮೇಲೆ ಹೇಳ್ತೀನಿ ಚಂದ
ಬಿರುಗಾಳಿ ತಂಗಾಳಿ ಎರಡೂ ಜೊತೆಗೆ ಇದೆ ಅಂದಮೇಲೆ ಎಲ್ಲ ಒಳ್ಳೆಯದೇ ಆಗಿರುತ್ತೆ. ತಂದೆ ಸ್ವಲ್ಪ ಸುಮ್ಮನೆ ಇರ್ತೀಯ ರಾಮು? ಅತ್ತೆ ಮಾವ ಎಲ್ಲಿ? ಹೌದು, ತಾತಾಜಿನ ಕಾಣ್ತಿಲ್ಲ, ಎಲ್ಲಿದ್ದಾರೆ? ಎಲ್ಲಿದ್ದಾರೆ ಕಲ್ಪನಾ ಅತ್ತೆ? ಕೇಳಿದ್ರೆ ನಗ್ತಾ ಇದ್ದೀರಲ್ಲ, ಎಲ್ಲೋದ್ರು? ಅದನ್ನ ಹೇಳಿದ್ರೆ ಚೆನ್ನಾಗಿರಲ್ಲ ಚಂದು, ನೀವೇ ಕಣ್ತುಂಬ ನೋಡಿದ್ರೇನೆ ಚೆನ್ನಾಗಿರೋದು. ಅರ್ಥ ಆಗ್ಲಿಲ್ಲ. ಕೆಲವೊಂದನ್ನ ಅರ್ಥ ಮಾಡ್ಸೋಕ್ ಆಗಲ್ಲ ಚಂದು, ನೀನೇ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. ಲೋಚನಾ, ನೆನಪಿದೆಯಾ ನಾವು ಮದುವೆ ಆದ ಹೊಸ್ತರಲ್ಲಿ ಪ್ರತಿದಿನ ನಾವು ಒಬ್ರಿಗೊಬ್ರು ಕೈ ತುತ್ತು ತಿನ್ನಿಸ್ತಾ ಇದ್ವಿ? ಅದನ್ನೆಲ್ಲ ಮರೆಯಕ್ಕಾಗುತ್ತೆ? ನನ್ನ ಜೀವನದ ಮರೆಯಲಾರದ ಕ್ಷಣಗಳದೆಲ್ಲ. ನಾವು ಟೆರೇಸ್ ಮೇಲೆ ಕೂತ್ಕೊಂಡು ಆಕಾಶ ನೋಡ್ತಾ ಇದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತಿದ್ವಿ. ಆಹಾ, ಆ ಬದುಕೇ ಬದುಕು. ತಗೊಳ್ಳಿ ಸುಲೋಚನಾ, ಎಷ್ಟು ವರ್ಷ ಆಗಿತ್ತು ನೀನು ನನಗೆ ಈ ರೀತಿ ಕೈ ತುತ್ತು ಹಾಕಿ? ನೋಡಿ, ವಯಸ್ಸಾಗಿರೋ ಹಕ್ಕಿಗಳು ಆಡ್ತಾ ಇರೋ ಆಟನ. ಇದನ್ನೆಲ್ಲ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗ್ತಿತ್ತ? ವಾವ್, ಮದುವೆ ಆಗಿ ಇಷ್ಟು ವರ್ಷ ಆಗಿದ್ರು ಇವ್ರ ಪ್ರೀತಿ ಹೀಗೆ ಇದೆಯಲ್ಲ, ಅನ್ಬಿಲೀವಬಲ್. ಅಜ್ಜಿ ತರ ಹೆಂಡತಿ ಸಿಕ್ಕಿದ್ರೆ ಪ್ರೀತಿ ಹಾಗೆ ಇರುತ್ತೆ. ನೀನ್ ನನಗೆ ಮೊದಲನೇ ಸಲ ಕೈ ತುತ್ತು ತಿನ್ಸಿದ್ದು ಯಾವಾಗ ಅಂತ ನೆನಪಿದೆಯಾ? ಹೇಗ್ರಿ ಮರೆಯಕ್ಕಾಗತ್ತೆ? ಆಗಿನ್ನು ನಮ್ಮ ಮದ್ವೆನೇ ಆಗಿರ್ಲಿಲ್ಲ, ಕದ್ದು ಮುಚ್ಚಿ ನೀವು ನಮ್ಮ ಮನೆ ಹತ್ರ ಬರ್ತಿದ್ರಿ. ಆಗೆಲ್ಲ ನಾನು ನಿಮ್ಮನ್ನ ನೋಡಕ್ಕೆ ಅಂತಾನೆ ಕಿಟಕಿ ಹತ್ರ ಕುತ್ಕೊಂಡು ಊಟ ಮಾಡ್ತಿದ್ದೆ. ನಾನು ಚಿಲ್ಲೆ ಹೊಡಿತಾ ಬರ್ತಿದ್ದೆ. ಊಟ ಮಾಡ್ತಿದ್ ನನ್ನ ನೋಡಿ ಹೊಟ್ಟೆ ಶೋ ಅಂತ ಹೇಳ್ತಿದ್ರಿ. ಕಿಟಕಿಯಿಂದಾನೆ ಬಂದೆ ಕೈ ತುತ್ತು ನೀಡಿದ್ದು ನೀನು. ಅಷ್ಟ್ರಲ್ಲಿ ನಮ್ಮ ಅಪ್ಪ ಕೂತ್ಕೊಂಡ್ರು, ಎದ್ನೋ ಬಿದ್ನೋ ಅಂತ ಓಡೋಗ್ಬಿಟ್ರಿ. ಓಹೋ, 1952 ಲವ್ ಸ್ಟೋರಿ ಹೀಗಿತ್ತಾ? ಅಲ್ಲ, ನಮ್ಮ ಅಜ್ಜಿ ನೋಡು ಹೇಗ್ ನಾಚ್ಕೊತಿದ್ದಾರೆ. ಕೈ ತಾತ, ಅಜ್ಜಿ ಕಾಳಾಕೋದಕ್ಕೆ ಮನೆ ತಂಗ ಹೋಗ್ತಿದ್ಯಾ? ಹ್ಮ್, ಅಜ್ಜಿ ಅಂದ್ರೆ ಸುಮ್ನೆನಾ? ಬೇಕು ಬೇಕು ಅಂತಾನೆ ಕಿಟಕಿ ಹತ್ರ ಕುತ್ಕೊಂಡು ಊಟ ಮಾಡ್ತಿದ್ರು ಅಂದ್ರೆ. ಹ್ಮ್, ಮಮ್ಮಿ ನೋಡದ್ಯಾ ನಿಮ್ ಪಪ್ಪ ಮಮ್ಮಿನ? ಹ್ಮ್, ಇಷ್ಟು ವರ್ಷ ಗೊತ್ತಿರ್ಲಿಲ್ಲ ಇವ್ರ ನಿಜವಾದ ಬಣ್ಣ ಈಗ ಬಯಲಾಗ್ತದೆ. ಅಪ್ಪ, ನೀವ್ ಹೀಗೆಲ್ಲ ಮಾಡ್ತಿದ್ರ? ಅಮ್ಮ, ನೀನು ಸುಮ್ನಿರಮ್ಮ, ನೀವು ಏನೇನೋ ಹೇಳ್ಬಿಡಿ. ಅಯ್ಯೋ, ನಾವೇನು ಹೇಳಿದ್ವಿ, ಹೇಳಿದ್ದಲ್ಲ ನೀವೇ. ಚೆನ್ನಾಗಿತ್ತು ನಿಮ್ಮ ಕೈ ತುತ್ತಿನ ಪುರಾಣ. ಚಂದು, ಅರೆರೆರೆ, ಅಜ್ಜಿ ಮುಖದಲ್ಲಿ ನಾಚಿಕೆ ನೋಡು. ಶ್ರುತಿ, ಹೋಗ್ಲಿ ಬಿಡು ಮಗಳೇ, ಅತ್ತೆ ಮಾವ ನಾಚ್ಕೊಂಡು ನೀರಾಗಿ ಹೋಗ್ತಾರಷ್ಟೇ. ಅಜ್ಜಿ, ನೀನೇನೇ ಹೇಳು, ನಮ್ಮ ನಮ್ಮಲ್ಲೇ ಭೇದ ಮಾಡ್ತಿದ್ಯಾ ನೀನು? ಅಯ್ಯೋ, ನಾನೇ ನಮ್ಮ ಮಾಡ್ದೆ? ಕೈ ತುತ್ತು ತಾತಂಗ್ ಮಾತ್ರನಾ, ನಮ್ಗಿಲ್ವಾ? ಸುಲೋಚನಾ, ನನ್ನ ಕತೆ ಮುಗೀತು. ಆಯ್ತಾಯ್ತು, ನಾನೇ ಎಲ್ರಿಗೂ ಕೈ ತುತ್ತು ಹಾಕ್ತೀನಿ ಬನ್ನಿ. ನಾನೀಗ ಎಲ್ಲ ರೆಡಿ ಮಾಡ್ತೀನಿ. ಚಿನ್ನು ಬಾ. ತಾತ, ನಿಮ್ಮ ರೊಮ್ಯಾಂಟಿಕ್ ಟೈಮ್ನ ನಾವು ಹಾಳು ಮಾಡ್ಲಿಲ್ಲ ತಾನೆ? ಹೌದು ಚಂದು, ಈ ದಿನಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ರು, ಪಾಪ ನಾವೇ ಅವ್ರ ಒಳ್ಳೆ ಟೈಮ್ನ ಹಾಳು ಮಾಡ್ಬಿಟ್ವಿ. ನೀವಲ್ಲಮ್ಮ, ನಿಮ್ಮಅಮ್ಮ ಹುಟ್ಟಿದ ಮೇಲೆ ನನ್ನ ಒಳ್ಳೆ ಟೈಮ್ ಎಲ್ಲ ಮುಗಿದೋಯ್ತು. ಅಪ್ಪ,
ಮನೆಗೆ ಮಹಾಲಕ್ಷ್ಮಿ ಆಗಿ ಹುಟ್ಟಿದ್ನಲ್ಲ ಅದಕ್ಕೆ ಹೀಗೆಲ್ಲ ಅನ್ಸ್ಕೋಬೇಕು ಅಲ್ವಾ? ಊನಮ್ಮ, ನೀನು ಹುಟ್ಟಿದ ಮೇಲೇನೆ ನಿಮ್ಮಮ್ಮ ಮಹಾಕಾಳಿ ಆಗಿದ್ದು. ಚಿನ್ನು ಬಾರೇಲಿ ನನ್ನ ಪಕ್ಕ. ನಾನಾ? ನೀನೆ ಬಂದ್ರೆ ಬರ್ಬೇಕು. ನಿನ್ನ ಮಗಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ. ನನ್ನ ಕರ್ಮ, ಏನು ಮಾಡೋಕ್ಕಾಗಲ್ಲ. ಅಜ್ಜಲಗ್ನರ ಅಜ್ಜಿ ಮಾವಿನ್ನರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಹಕ್ಕಿ ಪಿಕ್ಕಿಗಳು ನಾವೆಲ್ಲ, ಕುಕ್ಕು ಕುಕ್ಕುಗಳು ನಾವೆಲ್ಲ. ಸುಲೋಚನಾ, ಯಾಕೆ, ಏನಾಯ್ತು? ಇಂಥ ಸಂತೋಷದ ಸಮಯದಲ್ಲಿ ನನ್ನ ಮಗ ಒಬ್ಬ ಬದುಕಿದ್ರೆ. ಅತ್ತೆ, ಅವ್ರು ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ ಅತ್ತೆ, ನಮ್ಮ ಜೊತೆನೆ ಇದ್ದಾರೆ. ನಿಜ ಸುಲೋಚನ, ನಮ್ಮ ಮಗ ಅಲ್ಲಿದ್ದಾನೆ. ಅವನು ಅಲ್ಲಿಂದಲೇ ನಮ್ಮನ್ನೆಲ್ಲ ನೋಡ್ತಾ ಇದ್ದಾನೆ. ನಾವೆಲ್ಲ ಕೊನೆವರೆಗೂ ಹೀಗೆ ಇರಬೇಕು ಅಂತ ಅವನು ಹಾರೈಸ್ತಾನೆ. ಸರಿ ಸರಿ, ಹೊಟ್ಟೆ ಚೂರು ಅಂತಿದೆ, ಬೇಗ ಕೈ ತುತ್ಕೊಡ ಅಜ್ಜಿ. ಹಾಗೆ ಕೈ ತುತ್ಕೊಡಲ್ಲ, ಇದೊಂದು ಸಣ್ಣ ಆಟ, ಬಾಳಿದವರ ಭಾಗ್ಯ ಅಂತ. ಹೌದೌದು, ಬಾಳಿದವರ ಭಾಗ್ಯ ಅಂತ ಆಟ ಆಡಿದ್ರೇನೆ ಇದಕ್ಕೊಂದು ಅರ್ಥ ಬರೋದು. ಬಾಳಿದವರ ಭಾಗ್ಯ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳಿ. ನಾನೀಗ ಕೈ ತುತ್ತಿನ ಪ್ರತಿಯೊಬ್ಬರಿಗೂ ಕೊಡ್ತಾ ಹೋಗ್ತೀನಿ. ಆರ್ಡರ್ ಪ್ರಕಾರ ಪ್ರತಿಯೊಬ್ಬರಿಗೂ ಸರಿಯಾದ ತುತ್ತು, ಹಿಂದೆ ಮುಂದೆ ಅಂತಲ್ಲ. ಎಲ್ಲ ತುತ್ತು ಕೊಟ್ಮೇಲೆ ಕೊನೆ ತುತ್ತು ಯಾರ ಪಾಲಿಗೆ ಬರುತ್ತೋ ಅವರೇ ಈ ಮನೆ ನಂದಾದೀಪ. ಯಾರಿಗೆ ಆ ಕೊನೆ ತುತ್ತು ಬರುತ್ತೋ ಅವರೇ ಈ ಮನೆ ಅದೃಷ್ಟ ದೇವತೆ. ಅವರು ಜೀವನ ಪರ್ಯಂತ ಸಂತೋಷವಾಗಿ ಬದುಕಿ ಬಾಳ್ತಾರೆ. ಕೊನೆವರೆಗೂ ಈ ಮನೆ ಬೆಳಕಾಗಿರ್ತಾರೆ. ಅದೇ ಈ ಬಾಳಿದವರ ಭಾಗ್ಯ. ವಾವ್, ತುಂಬಾ ಚೆನ್ನಾಗಿದೆ, ನಾನ್ ರೆಡಿ. ಅಕ್ಕ, ಈ ರಾಮು ಚಿನ್ನುನ ಈ ಆಟದಿಂದ ಹೊರಗಿಡಕ್ ಹೇಳು. ಈ ದರಿದ್ರದವರು ನಮ್ಮನೆ ಭಾಗ್ಯ ಆಗ್ಬಿಟ್ರೆ ಹೇಗೆ ಹೇಳೋದು? ನನ್ನ ಮಗಳಿಗೆ ಗೊತ್ತಾದ್ರೆ ಅಷ್ಟೆ, ಬಿಟ್ಟು ಊಟ ಅಂದರೆ ಬೀದಿಲಿ ಕುತ್ಕೊಂಡು ಬೇಕಾದ್ರೆ ತಿನ್ಬಿಡ್ತಾರೆ. ಹೇಗಾದರೂ ಹಾಳಾಗೋಗ್ಲಿ ಬಿಡು. ಅಕ್ಕ ತಂಗಿಯರ ಗುಟ್ಟಿನ ಮಾತು ಮುಗಿದಿದ್ರೆ ಆಟ ಶುರು ಮಾಡೋಣವಾ? ಸರಿ ಸರಿ, ಶುರು ಮಾಡಿ. ಮೊದಲನೇ ಕೈ ತುತ್ತು ಯಾರಿಗೆ? ನನಗೆ ಮೊದಲನೇ ಕೈ ತುತ್ತು ನನಗೆ ಬೇಕು. ನನಗೆ ಗೊತ್ತಿತ್ತು ನನ್ನ ಮಗಳು ಬಿಡಲ್ಲ ಅಂತ. ಸುಲೋಚನಾ, ಕಲ್ಪನಾ ಇಂದಲೇ ಶುರುವಾಗ್ಲಿ. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ, ಏನೇ ಬರಲಿ ದಿನ ನಗು ನಗು ನೀನಾಗಿ ಬಿಡು ಪುಟ್ಟ ಮಗು ಮಗು. ಜುಮ ಜುಮ್ ಜುಮ ತುಂಬಿದ ತೆನೆ ತೆನೆ, ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ. ತಂದಾನನ ತಾನಾನನ ತಂದಾನನ ತಾನಾನನ. ಹಂಗೆಲ್ಲ ನೋಡ್ಬಾರ್ದು. ನಾನು ನಿಂತ್ಕೊಂಡು ತಿಂತಾ ಇದ್ದೀನ. ನೋಡ್ಲೂಬಾರ್ದು. ಹೋಗ್ಲಿ ಬಿಡು. ಏ ಹೋಗೆ, ನಾನೇ ಗೆಲ್ಬೇಕು. ಲೊಟ್ಟೆ, ನಾನೇ ಗೆಲ್ಲೋದು. ಇಲ್ಲ ಇಲ್ಲ, ನಾನೇ ಗೆಲ್ಲೋದು. ಅರೆ, ಈ ಮನೆ ನಂದಾದೀಪ ನಾನು.
ನಾನೇ ಗೆಲ್ಲೋದು. ಚಿನ್ನು, ನಿನಗೆ ಗೆಲ್ಲೋ ಆಸೆ ಇಲ್ವಾ? ಯಾರೇ ಗೆದ್ರು ನನ್ ಸಂತೋಷ ಅಕ್ಕ. ಈ ಗಾಳಿಲಿ ತೇಲ್ಸೋ ಉತ್ತರನ ಕೊಡಬಾರ್ದು. ಮನ್ಸಲ್ಲಿ ಒಂದು ಹೊರಗೊಂದು ಮಾತಾಡಬಾರ್ದು. ನಮ್ಮ ಅತ್ತಿಗೆನ್ ಕೇಳಿದ್ರೆ ಅವರು ಹೀಗೆ ಉತ್ತರ ಕೊಡೋದು. ಬೇಕಾದ್ರೆ ಅವ್ರನ್ನೇ ಕೇಳಿ. ಈ ಗಾಳಿಲಿ ತೇಲ್ಸೋ ಉತ್ತರನ ಕೊಡಬಾರ್ದು. ಮನ್ಸಲ್ಲಿ ಒಂದು ಹೊರಗೊಂದು ಮಾತಾಡಬಾರ್ದು. ನಮ್ಮ ಅತ್ತಿಗೆನ್ ಕೇಳಿದ್ರೆ ಅವರು ಹೀಗೆ ಉತ್ತರ ಕೊಡೋದು. ಬೇಕಾದ್ರೆ ಅವ್ರನ್ನೇ ಕೇಳಿ. ಅಲ್ವಾ ಅತ್ತಿಗೆ? ಇಲ್ಲ ಕಲ್ಪನಾ, ನನಗೆ ನನ್ನ ಚಂದು ಅಥವಾ ನನ್ನ ಸೊಸೆ ಇಬ್ಬರಲ್ಲೊಬ್ರು ಗೆಲ್ಲಬೇಕು ಅಂತ ಆಸೆ. ಡಾರ್ಲಿಂಗು, ನಾನೇ ಗೆಲ್ಲೋದು. ನಮ್ಮ ಅಮ್ಮ ನೋಡು ನನ್ನ ಕಡೆ ಇದೆ. ಹಲೋ, ನಮ್ಮ ಅತ್ತೆ ಒಟ್ಟು ನನಗೆ ಇರೋದು. ಕೊನೇ ತುತ್ತು. ಅಂದ್ರೆ ನನ್ನ ಮಗಳು ಈ ಮನೆಗೆ ನಂದಾದೀಪ, ಈ ಮನೆ ಮಹಾಲಕ್ಷ್ಮಿ, ಈ ಮನೆಗೆ ಬೆಸ್ಟ್ ಸೊಸೆ ಅಲ್ವೇನಪ್ಪ? ಖಂಡಿತವಾಗಲೂ ಗೊಂಬೆ, ಈ ಮನೆ ದೇವತೆ ಅಮ್ಮ. ನಾನೇ ಬಿಟ್ಕೊಟ್ಟಿದ್ದು. ಬಂದ್ಬಿಡು. ಕೊನೆಗೂ ನನ್ನ ಆಸೆನೆ ನೆರವೇರ್ತು, ನನ್ನ ಸೊಸೆನೆ ಗೆದ್ದು. ಗೊಂಬೆ ಕೊನೆ ಕೈತಿತ್ತು, ತಿನ್ನು, ಹಾಗೆ ಇಟ್ಕೋಬೇಡ. ಅಕ್ಕ ಕೈ ನೀಡು. ಬೇಡ ಚಿನ್ನು, ನೀಡು ಅಂದ್ರೆ ನೀಡ್ಬೇಕು. ನನ್ ಮೇಲೆ ಆಣೆ. ನಾನು ತುಂಬಾ ದುಃಖ ಕಂಡೇ ಇಲ್ಲ. ನನಗೆ ಆ ದೇವ್ರು ಎಲ್ಲ ಕೊಟ್ಟಿದ್ದಾನೆ, ಸ್ವರ್ಗದಂತ ಮನೆ ಕೊಟ್ಟಿದ್ದಾನೆ. ನೀವೆಲ್ಲರೂ ನನ್ನನ್ನ ಪುಟ್ಟ ಮಗು ತರ ಪ್ರೀತಿಯಿಂದ ನೋಡ್ಕೊಳ್ತೀರ. ಆದ್ರೆ ನನ್ನ ಚಿನ್ನು, ಜೀವನದಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖನೇ ಕಂಡಿದ್ದಾಳೆ. ಅದಕ್ಕೆ ನನ್ನ ಸಂತೋಷನ ಅರ್ಧ ಅವಳಿಗೆ ಕೊಟ್ಟಿದ್ದೀನಿ. ಆಹಾ, ಇಂಥ ದೊಡ್ಡ ಮನಸ್ಸಿರೋ ಗೊಂಬೆ, ನಿಜವಾಗೂ ಈ ಮನೆ ಬೆಳಕೆ. ನೋಡಮ್ಮ, ಈ ಮನೆ ಯಜಮಾನಿಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಅಕ್ಕ ಕೊಟ್ಟ ತುತ್ತನ್ನು ತಿನ್ನು.